ರೋಲಾ. ವೀಕ್ಷಕರೇ ನಮಸ್ಕಾರ, ನಾನು ಬಿ ಎನ್ ಗಣೇಶ್. ನೆಲಮುಗಿಲು ಮೀಡಿಯಾಗೆ ನಿಮಗೆ ಸ್ವಾಗತ. ವೀಕ್ಷಕರೇ, ಟಿ ವಿಯಲ್ಲಿ, ಸಿನಿಮಾ ಥಿಯೇಟರ್ಗಳಲ್ಲಿ, ಮೊಬೈಲ್ಗಳಲ್ಲಿ ಸಿನಿಮಾಗಳು ನೋಡಿರ್ತೀರಿ, ಧಾರಾವಾಹಿಗಳು ನೋಡಿರ್ತೀರಿ. ಸ್ಟೋರಿ ನಿಮ್ಮನ್ನು ಕಾಡ್ತಾ ಇರುತ್ತೆ, ಕಲಾವಿದರು ಕಾಡ್ತಾ ಇರ್ತಾರೆ. ಅದನ್ನು ನಿರ್ದೇಶನ ಮಾಡಿದವರು ಯಾರಪ್ಪ ಅಂತ ಕುತೂಹಲ ಇರುತ್ತೆ. ಪಾತ್ರಧಾರಿಗಳ ಬಗ್ಗೆ ಒಂದು ಕುತೂಹಲ, ಟೆಕ್ನಿಷಿಯನ್ಸ್ ಬಗ್ಗೆ ಒಂದಷ್ಟು ಕುತೂಹಲ. ಹೇಗೆ ಮಾಡಿದ್ರು, ಹೇಗೆ ಇದು ಕಷ್ಟಗಳು, ಆಮೇಲೆ ನೀವು ನೋಡಿ ಖುಷಿ ಪಡೋದಿದೆಯಲ್ಲ, ಆ ಸಾರ್ಥಕ ಭಾವ ತಂತ್ರಜ್ಞರಲ್ಲಿ ಮತ್ತು ಅದನ್ನು ನಿರ್ಮಾಣ ಮಾಡಿದವರಲ್ಲಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವ್ರಗಳ ಒಂದು ಲೈಫ್ ಸ್ಟೋರಿಗಳಿರ್ತವಲ್ಲ, ಅದನ್ನು ಕೇಳೋ ಕುತೂಹಲ, ನೋಡೋ ಕುತೂಹಲ ನಿಮ್ಗಳಿಗಿರುತ್ತೆ. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಪರಿಚಯಿಸಿದ್ದೀವಿ. ಈಗ ಲೈಫ್ ಸ್ಟೋರಿ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಹಿನ್ನೆಲೆಯಿಂದ ಬಂದವರು. 18 ವರ್ಷಗಳ ಕಾಲ ಟಿ ವಿ ಮತ್ತು ಸಿನಿಮಾಗಳ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋರು. ಅವರಪ್ಪ 2000 ರೂಪಾಯಿ ಕೊಟ್ಟು ಬೆಂಗಳೂರಿಗೆ ಕಳಿಸ್ತಾರೆ, ನಿನ್ನನ್ನು ನೀನು ನೋಡ್ಕೊ ಮುಂದಕ್ಕೆ ಅಂಥೇಳಿ, ನನ್ನನ್ನು ನಾನು ನೋಡ್ಕೊಂಡಿದ್ದೀನಿ ಅಂಥೇಳಿ. ಆ 2000 ರೂಪಾಯಿ ತೊಗೊಂಡು ಬೆಂಗಳೂರಿಗೆ ಬಂದವರು 18 ವರ್ಷಗಳ ಈ ಅವಧಿನಲ್ಲಿ ನಟ ಆಗ್ತಾರೆ, ನಿರ್ದೇಶಕರಾಗ್ತಾರೆ, ನಿರ್ಮಾಪಕರಾಗ್ತಾರೆ, ಜನಾನುರಾಗಿ ಆಗ್ತಾರೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಕ್ಕಂತಹ ಧಾರಾವಾಹಿಗಳನ್ನ ಕೊಡ್ತಾರೆ, ಕಲರ್ಸಿ ಕೆಲಸ ಮಾಡ್ತಾರೆ. ಹೇಳ ಮಂಗಳಗೌರಿ ನಿಮ್ಮ ನೋಡಿರ್ತೀರಿ, ಆ ನಂತರ ಗೀತಾ ನೋಡಿರ್ತೀರಿ, ಕೆಂಡ ಸಂಪಿಗೆ ನೋಡಿರ್ತೀರಿ, ಭೇರ ಸಿನಿಮಾ ನೋಡಿರ್ತೀರಿ. ಇದೆಲ್ಲದರ ಹಿಂದೆ ಒಂದು ಶಕ್ತಿ ಇದೆ, ಒಬ್ಬ ವ್ಯಕ್ತಿ ಇದ್ದಾರೆ, ಒಂದು ಪ್ರತಿಭೆ ಇದೆ, ಅವರು ಬೇರೆ ಯಾರು ಅಲ್ಲ, ಸುಭಾಷ್ ಸರ್, ಸುಭಾಷ್ ಅರ್ವಾ ಅಂತ ಅವರು ಸರ್ ನೇಮು. ಅರ್ವಾ ಅಂದ್ರೆ ಏನು, ಅವ್ರು ಎಲ್ಲಿಂದ ಬಂದರು, 18 ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ, ಟಿ ವಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಿದ್ರು, ಈ ಹಂತಕ್ಕೆ ಅವ್ರು ಬರಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು, ಸುಖಪಟ್ಟರು, ಇಷ್ಟಪಟ್ಟರು ಅನ್ನೋದನ್ನೆಲ್ಲ ಕೇಳ್ತಾ ಹೋಗೋಣ. ಅವರು ಒಂದು ಕಾರ್ಯಕ್ರಮದಲ್ಲಿ ಅವರ ಲೈಫ್ ಸ್ಟೋರಿ ಬಗ್ಗೆ ಸಣ್ಣದಾಗಿ ಹೇಳ್ತಾ ಇದ್ರು. ಈಗ ನೀವು ನೋಡಿರಬೇಕು ಅವರ ಕ್ಲೋಸಪ್ನಲ್ಲಿ, ನೀವು ನೋಡಿರ್ತೀರಿ ಅವ್ರನ್ನ, ಚಿನ್ನದ ಸರ ಪಳಪಳ ಅಂತ ಹೊಳಿತಿದೆ, ತುಂಬ ದೊಡ್ಡ ಗಾತ್ರದಲ್ಲಿ ಖುಷಿಯಾಗುತ್ತೆ, ಅವ್ರ ಮುಖನೂ ಹಾಗೆ ಹೊಳಿತಾ ಇದೆ ತಪ್ಪಾಗ್ಲಾರ್ದು. ಇದೇ 18 ವರ್ಷಗಳ ಹಿಂದೆ ಇವರು ಬೆಂಗಳೂರಿಗೆ ಬಂದಾಗ ಅವ್ರ ಕತ್ತಲ್ಲಿ ಒಂದು ಚಿನ್ನದ ಸರ ಇರುತ್ತಂತೆ, ಆದರೆ ಅವ್ರು ಮಾಡಿದ ಕೆಲಸ ಮಾತ್ರ, ವಿನು ಬಳಂಜ ನಿರ್ದೇಶಕರಿರ್ತಾರಲ್ಲ ಗೊತ್ತು, ವಿನು ಬಳಂಜ ಅವ್ರ ಬಗ್ಗೆ ನಾವು ಮುಂದೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅವರು ನೆಕ್ಸ್ಟ್ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಆ ವಿನು ಬಳಂಜ ಅವರು ನಿರ್ದೇಶಕರು, ಅವರು ನಿರ್ಮಾಪಕರಾಗಿದ್ದಾರೆ, ಅವರ ಕೈ ಕೆಳಗಡೆ ಇವರು ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ಮೊದಲನೇ ಕೆಲಸ ಪ್ರೊಡಕ್ಷನ್ ಅಂತ ಅವ್ರು ಹೇಳ್ಕೊಂಡ್ರು. ಆಗ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಡೈಲಾಗ್ನ ಅವ್ರ ಬಾಯಲ್ಲಿ ಕೇಳಿದ್ದೀನಿ, ಒಂದು ಸಣ್ಣ ಹಿಂಟ್ ಕೊಟ್ಬಿಟ್ಟು ಆ ನಂತರ ಮುಂದುವರಿತೀನಿ. ಅವರ ಬಾಯಲ್ಲೇ ಹೇಳಿದಾಗ ಅದು ತುಂಬ ಚೆನ್ನಾಗಿರುತ್ತೆ. ಈ ಚಿನ್ನ ಸರ ಹಾಕೊಂಡು ಅವ್ರು ಏನು ಮಾಡ್ತಾರೆ, ನಟ ನಟಿಯರು, ತಂತ್ರಜ್ಞರು, ಕ್ಯಾಮ್ರಾಮ್ಯಾನು, ನಿರ್ದೇಶಕರ ಥರ ಎಲ್ಲ ಬಂದಾಗ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಕಾಫಿ ಟೀ ಕೊಡೋಕೆ ಬಂದಿರೋ ಒಬ್ಬ ಹುಡುಗನ ಕೈಯಲ್ಲಿ ನೋಡ್ತಾರೆ, ಕತ್ತಲ್ಲಿ ಇದೇ ಥರ ಬಂಗಾರ ಸರ ಪಳಪಳ ಹೊಳಿತಿರುತ್ತೆ, ಆದರೆ ಅವ್ರಿಗೆ ಬಂಗಾರ ಅಂತ ಗೊತ್ತಿಲ್ಲ. ನೋಡು ಗಾಂಡು ಶೋಕಿ ಮಾಡ್ತಿದ್ದಾನೆ ಹುಡುಗ ಅನ್ನೋ ರೀತಿಯಲ್ಲಿ ಹೇಳ್ತಾರಂತೆ. ಅದನ್ನು ಅವರು ದುಃಖದಲ್ಲಿ ಹೇಳಿಲ್ಲ, ಆ ಕಾರ್ಯಕ್ರಮದಲ್ಲಿ ಜೀವನದ ಒಂದು ಜಿಜ್ಞಾಸೆನಲ್ಲೇ ಹೇಳಿದ್ದಾರೆ, ತುಂಬ ರಸವತ್ತಾಗಿ ಹೇಳಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಅವ್ರ ಬಾಯಿಂದಾನೆ ಕೇಳಿಸ್ತೀನಿ. ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ನೆಲಮುಗಿಲು ಮೀಡಿಯಾಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನಲ್ಗೆ ನನ್ನ ಕಡೆಯಿಂದ ವೆಲ್ ವಿಶಸ್. ಒಳ್ಳೆ ಒಳ್ಳೆ ಪ್ರೋಗ್ರಾಮ್ನ ಮಾಡಿ, ಒಳ್ಳೆ ಒಳ್ಳೆ ಜನಮುಖಿಯಾಗಿರುವಂಥ ಪ್ರೋಗ್ರಾಮು ಕೊಡ್ತಿದ್ರೆ ನಮ್ಮ ಆತ್ಮೀಯರು ಇವರು. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಮಾತಾಡೋವನಲ್ಲ, ನಾನು ಮಾತಾಡಿಸೋವನು, ಯಾಕಂದರೆ ಇವರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಆ ಕೆಂಡ ಸಂಪಿಗೆ ಸೀರಿಯಲಲ್ಲಿ ತುಂಬ ಒಳ್ಳೆ ಅಂದರೆ ಅತ್ಯುತ್ತಮವಾದ ಒಂದು ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ಈ ಮನುಷ್ಯ. ತುಂಬ ಚೆನ್ನಾಗಿ ಅದನ್ನು ಕೂಡ ಮಾಡಿದ್ದಾರೆ. ನನಗೆ ಇವ್ರನ್ನ ಕಂಡ್ರೆ ಅತಿಯಾದ ಪ್ರೀತಿನೂ ಹೌದು. ಇವರು ಕೆಲವೊಂದು ಸತಿ ಇವರು ನನ್ನಿಂದ ಪಾಪ ತುಂಬ ಸಲ ಬಯಸ್ಕೊಂಡಿದ್ದಾರೆ ಇವರು. ಆದರೂ ಈ ಮನುಷ್ಯನ ಮುಖ ನೋಡಿದ್ರೆ ಒಂದು ಏನೋ ನಮ್ಮಲ್ಲಿರುವ ನೋವುಗಳನ್ನು ಮರೆತು ಬಿಡುತ್ತೆ. ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ, ಯಾವಾಗಲೂ ಒಂದು ಒಳ್ಳೆ ಥಾಟ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಾನು ತುಂಬ ಸಮಯ ವರ್ಕ್ ಮಾಡಿದ್ದೀನಿ ಇವ್ರ ಜೊತೆ, ಆದರೆ ಎಲ್ಲೂ ನನಗೆ ಇವ್ರ ಬಾಯಿಯಿಂದ ನೆಗೆಟಿವ್ ಪಾಯಿಂಟ್ಗಳು ಬಂದಿರೋದು ಎಲ್ಲೂ ನನಗೆ ಕಂಡಿಲ್ಲ ನನಗೆ. ಸೊ ಹಂಗಾಗಿ ನಿಮ್ಮ ಚಾನಲೂ ನೆಗೆಟಿವ್ ಆಗಿರಲ್ಲ, ಪಾಸಿಟಿವ್ ಆಗಿ ಇರುತ್ತೆ ಅನ್ನೋ ನನ್ನ ನಂಬಿಕೆ.
ನಾನು ಇವ್ರಿಗೆ ಒಂದು ಹೊಸ ನಾಮಕರಣ ಬೇರೆ ಮಾಡಿದ್ದೀನಿ, ಇಡಗುಂಜಿ ಗಣೇಶ್ ಅಂತ. ಇವ್ರ ನೆಕ್ಸ್ಟ್ ನೇಮ್ ನಾನು ನಿಮಗೆ ಅವ್ರನ್ನ ಅವ್ರು ಪರಿಚಯ ಮಾಡ್ಕೋಬೇಕಾದ್ರೆ ಇಡಗುಂಜಿ ಗಣೇಶ್ ಅಂತಲೇ ಇದು ಮಾಡ್ತಾರೆ, ಬಿ ಎನ್ ಇಡಗುಂಜಿ ಗಣೇಶ್ ಅಂತ. ತುಂಬ ವೈಬ್ರೇಟ್ ಇದೆ ಆ ಹೆಸರು. ನಿಮ್ಮ ಚಾನಲ್ನು ನೆಲಮುಗಿಲು ಅನ್ನೋದು ಅಷ್ಟೇ ವೈಬ್ರೇಟಿಗೆ ಆಗಿದೆ, ನಿಮ್ಮ ಹೆಸರೂ ಅಷ್ಟೇ ಚೆನ್ನಾಗಿದೆ. ಖಂಡಿತ ಇದು ಉತ್ತುಂಗಕ್ಕೆ ಹೋಗುತ್ತೆ. ಒಂದು ಒಳ್ಳೆ ಹೆಸರು ಮಾಡ್ತೀರಾ, ಯಾಕಂದರೆ ನಿಮ್ಮ ಹತ್ರ ನಿಸ್ವಾರ್ಥ ಇದೆ, ಹಣಕ್ಕೋಸ್ಕರ ಮಾಡ್ತಿಲ್ಲ, ನೀವು ಸೇವೆಗೋಸ್ಕರ ಮಾಡ್ತಿದ್ದಾರೆ. ಎರಡೂ ಬರುತ್ತೆ ಇದರಲ್ಲಿ, ಸೇವೆನೂ ಬರುತ್ತೆ, ಹಣನೂ ಬರುತ್ತೆ, ಒಳ್ಳೆಯದೇ ಆಗುತ್ತೆ. ಥ್ಯಾಂಕ್ ಯು ಸುಭಾಷ್. ನನಗೆ ಸುಭಾಷ್ ಅಂದ ತಕ್ಷಣ ಸುಹಾಸ್ ಅಂತಾನೆ ಜಾಸ್ತಿ ನನಗೆ ವೈಬ್ರೇಟ್ ಆಗ್ತಾರತ್ತ ಹೆಸರು. ಸುಹಾಸ್ ಅಂದರೆ ಹಾಸ ಅಂದರೆ ನಗು, ಸು ಅಂದರೆ ಒಳ್ಳೆಯ ನಗು. ನಿಮ್ಮಲ್ಲೂ ಅದಿದೆ. ನೀವು ಬಾಲ್ಯದಲ್ಲಿ 7ನೇ ವರ್ಷಕ್ಕೆ ಬಹುಶಃ ನೀವು ನಟರಾಗಿ ಬರ್ತಿದ್ದೀರಿ, ಆ ನಂತರ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ನಿಮ್ಮ ಸುಭಾಷ್ ತುಂಬ ಸೀರಿಯಸ್ ಡೈರೆಕ್ಟರ್ ಅಂದ್ಬಿಟ್ಟು ಅವರೇ ಆಗಿ ಅವರೇ ಹೇಳ್ಕೊಂಡಿರೋದು. ಆದರೆ ಅವ್ರನ್ನ ನೋಡಿದ್ರೆ ಹಾಗನ್ಸಲ್ಲ, ಅವರೇ ಒಂದು ಏನಂತಾರೆ ಒಂದು ಸ್ಫುರದ್ರೂಪಿ ನಾಯಕ ಅನ್ನೋ ರೀತಿಯಲ್ಲಿ. ಅದೇ ಥರ ನಮ್ಮಲ್ಲಿ ಇನ್ನೊಬ್ರು ಇದ್ದಾರೆ ಸಂತೋಷ್ ಅಂತ ಒಬ್ರು, ಅವ್ರ ಜೊತೆ ನಾನು ಒಂದು ಸೀರಿಯಲಲ್ಲಿ ಎಲ್ಲ ಒಂದು 2-3 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೆ. ಹಾಗೆ ಇವ್ರು ನೋಡಿದಾಗಲೂ ಕೂಡ ನನಗೆ ಅನಿಸುತ್ತೆ ಯಾವಾಗಲೂ ಇವ್ರು ಹಿಂದೆ ನಾನು ಕೆಲಸ ಮಾಡ್ಬೇಕಾದ್ರೆ ಇವರೇ ಹೀರೋ ಆಗಬೇಕಾಗಿತ್ತಲ್ಲ, ನಮ್ಮನ್ನೆಲ್ಲ ಹೀರೋ ಲೆವೆಲ್ಗೆ ಬೆಳೆಸಿದ್ದಾರೆ ಅಂತೆಲ್ಲ ಅನಿಸ್ತಿತ್ತು. ಆದರೂ ಕಿಂಗ್ ಆಗೋದಕ್ಕಿಂತ ಕಿಂಗ್ ಮೇಕರೇ ಉಳ್ಕೊಳ್ಳೋದು ಯಾವತ್ತು. ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯನ ವಿಚಾರದಲ್ಲಿ ಯಾವತ್ತೂ ಚಾಣಕ್ಯನೇ ಉಳ್ಕೊಳ್ತಾನೆ. ಹಾಗೆ ನಮ್ಮ ಸುಭಾಷ್ ಸರು, ಸುಭಾಷ್ ಸರು ಸೀರಿಯಸ್ ಡೈರೆಕ್ಟರ್ ಅಂತ ಅವ್ರು ಹೇಳ್ಕೊಂಡ್ರು ಕೂಡ ಅವ್ರ ಕೆಲಸಗಳಲ್ಲಿ ಆ ರೀತಿ ಕಾಣಲ್ಲ. ಮತ್ತು ನನ್ನ ಸಹ ನಟ ನಟಿಯರು ಅವ್ರ ಬಗ್ಗೆ ಹೇಳೋದನ್ನೆಲ್ಲ ನಾನು ಕೇಳಿದ್ದೀನಿ. ತುಂಬ ಒಳ್ಳೆಯ ಜನ, ಪೇಮೆಂಟ್ ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ಕೆಲಸ ತೆಗಿತಾರೆ, ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಮಾಡಿದ್ದಾರೆ ಅಂತೆಲ್ಲ ಹೇಳಿದಾಗ ನಮಗೂ ಖುಷಿಯಾಗುತ್ತೆ. ಅದು ನಮ್ಮ ಪುಣ್ಯನೇ ಅಂತಲೇ ಹೇಳಿ ನಾನು ಭಾವಿಸಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದಾಗ ಯಾಕೆ ಆಗ್ಬೋದು ಆಗ್ಬೋದು ಅಂದ್ಬಿಟ್ಟು ಸಡನ್ನಾಗಿ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಂದಾಗ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. 18 ವರ್ಷಗಳ ಇವರು ಒಂದು ಈ ಕಲಾಯಾನ ಬೇಕಾಗಿರಲಿಲ್ಲ ಅಂತ ಇವ್ರಿಗೆ ಈ ಕಲಾದ ಜಗತ್ತಿನಲ್ಲಿ ಇಷ್ಟೆಲ್ಲ ಸಂಕಷ್ಟಗಳು ಸಾಧನೆ ಅವೆಲ್ಲ ಬೇಡಾಗಿತ್ತು ಅಂತ. ಯಾಕಂದರೆ ಅವರು ಫ್ಯಾಮಿಲಿ ಹಿನ್ನೆಲೆ ಆ ರೀತಿ ಇದೆ, ತುಂಬ ಬಡತನದ್ದೇನು ಸಮಸ್ಯೆ ಇರೋಲ್ಲ, ಶ್ರೀಮಂತಿಕೆ ಸಾಕಷ್ಟು ಮಟ್ಟಕ್ಕೆ ಇದ್ದದ್ದು ಒಂದು ಕುಟುಂಬ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಪ್ರೀತಿಯಿಂದಲೇ ನೋಡ್ಕೊಂಡಿದ್ದು, ತುಂಬ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಆದರೂ ನಮ್ಮ ಈ ದಕ್ಷಿಣ ಕನ್ನಡ ಪ್ರಾಂತ್ಯಗಳಲ್ಲಿ ಸ್ವಲ್ಪ ಸ್ವಾಭಿಮಾನ, ಕಲೆ, ಪ್ರತಿಭೆ, ಸಾಹಿತ್ಯ, ಸಂಗೀತ ಯಥೇಚ್ಛವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಅದೆಲ್ಲ ನಿಮ್ಮ ನಿದರ್ಶನಕ್ಕೂ ಬಂದಿರುತ್ತೆ. ಅಂಥದ್ರಲ್ಲಿ ಇವತ್ತಿನ ಒಂದು ಪ್ರತಿಭೆ ನಮ್ಮ ಸುಭಾಷ್ ಸರ್. ಅವರು ಸುಭಾಷ್ ಅವರು ಅರ್ವ ಅಂದ್ರೆ ಏನು, ಅವರ ಊರಲ್ಲಿ ಅವರ ಅಪ್ಪ ಅಮ್ಮ ಇವರ ಈ ಒಂದು ಬೆಳವಣಿಗೆಗೆ ಎಷ್ಟು ಮಟ್ಟಿಗೆ ಕಾರಣ, ಅವ್ರ ಸ್ನೇಹಿತರು, ಅವ್ರ ಶಾಲಾ ಕಾಲೇಜು, ಅವರು ಅವರಲ್ಲಿದ್ದ ಒಂದು ಈ ಕಲೆಯ ಒಂದು ಪ್ರತಿಭೆ ಇದೆಯಲ್ಲ, ಒಬ್ಬ ನಟನ ಪ್ರತಿಭೆ, ಒಬ್ಬ ನಿರ್ದೇಶಕನ ಈ ತಂತ್ರ ಎಲ್ಲ ಹೇಗೆ ಉಟ್ಕೊಳ್ತು, ಡೇ ಬೈ ಡೇನಲ್ಲಿ ಬಂತ, ಅವರೇ ರೂಢಿಸ್ಕೊಂಡ್ರ, ದೈವದತ್ವವಾದದ್ದ ಏನು ಅನ್ನೋದನ್ನೆಲ್ಲ ಅವರು ನಿಮ್ಮ ಮುಂದೆ ಇವಾಗ ಪ್ರಸ್ತುತ ಪಡಿಸ್ತಾರೆ. ಸರ್ ಅರ್ವ ಒಂಥರ ವಿಚಿತ್ರವಾಗಿದೆ ಸರ್ ಅರ್ವ, ಬಟ್ ಸುಭಾಷ್ ಮಜವಾಗಿದೆ. ಹೌದು, ಆಕ್ಚುಲಿ ಅರ್ವ ಅಂದರೆ ಅದು ತುಳು ವರ್ಡ್. ಓ, ಆಕ್ಚುಲಿ ನನ್ನ ಮೂರನೇ ಹೆಸರು ಅದು ಅಳದಂಗಡಿ ಅಂತ. ಅಳದಂಗಡಿ ಅನ್ನೋದು ಕನ್ನಡ ವರ್ಡ್, ಅದನ್ನು ತುಳುವಲ್ಲಿ ಹೇಳೋದು ಅರುವ ಅಂತ ನಾವು ಹೇಳೋದು. ಅರುವ ಅಂದರೆ ಅದು ತುಳು ವರ್ಡ್, ಅದು ಅಳದಂಗಡಿ ಅಂತ ಹೆಸರು, ಒಂದು ಊರಿನ ಹೆಸರು. ನಮ್ಮ ಊರು ಆಕ್ಚುಲಿ ನನಗೆ ನಾನು ಸೆಂಟ್ರಲ್ ಇರೋದೇ ಅರುವ. ನಾನು ಹುಟ್ಟಿದ್ದು ನಾರವಿ ಅಂತ ಊರಲ್ಲಿ, ಬೆಳೆದಿರೋದು ಅಂಡಿಂಜೆ ಅಂತ ಊರಲ್ಲಿ, ನನ್ನ ವಿದ್ಯಾಭ್ಯಾಸ ಆಗಿರೋದು ಸುಳ್ಕೇರಿ ಮುಗುರು ಅಂತ, ನಂದು ಈಗ ವಾಸಸ್ಥಾನ ಇರೋದು ಸಿರ್ಲಾಲು ಅಂತ. ಅದ್ರದ್ದು ಎಲ್ಲಾದರೂ ಸೆಂಟ್ರ್ ಅರುವ. ಇನ್ನೊಂದು ಅರುವದ್ದು ತುಂಬ ಮಹಾತ್ಮ ಏನಂತ ಹೇಳಿದ್ರೆ, ನಮ್ದ್ರಲ್ಲಿ ಸತ್ಯದೇವತೆ, ಕಲ್ಲುಟ್ಟಿ ಸತ್ಯದೇವತೆ ಅಂತ ಇದೆ, ಅದು ನನ್ನ ಊರಿದ್ದೆ. ವೀಕ್ಷಕರೇ, ಅವರು ಸತ್ಯದೇವತೆ ಅಂದ ತಕ್ಷಣ ನೆನಪಾಯ್ತು, ಈಗ ಕಲರ್ಸಲ್ಲಿ ಸತ್ಯದೇವತೆಯನ್ನು ಅವರ ಮನೆ ದೇವರ ಹೆಸರಿನಲ್ಲಿ ಅವರು ಒಂದು ಹೊಸ ಕಾರ್ಯಕ್ರಮ ಅವರಿಗೆ, ಆದರೆ ಚಾನಲ್ಗೆ ಮತ್ತು ವೀಕ್ಷಕರಿಗೆ ನಿಮಗೆಲ್ಲ ಅದು ತುಂಬ ಹಳೆ ಕಾರ್ಯಕ್ರಮ ಮತ್ತು ಫೇವರೇಟ್ ಕೂಡ. ಶಾಂತಂ ಪಾಪಂ. ಅದರ ನಿರ್ಮಾಣ ನಿರ್ದೇಶನದ ಹೊಣೆ ಇವ್ರದೇನೆ, ಅದನ್ನು ಮಾತಾಡ್ತಾ ಹೋಗೋಣ. ಸರ್, ಸತ್ಯದೇವತೆ ಅನ್ನೋ ಊರಿಗೆ ಅದು ತುಂಬ, ಅದರಿಂದಾಗಿ ಅರುವ ಅನ್ನೋದು ತುಂಬ ಪ್ರಚಾರ ಆಯಿತು. ಆಮೇಲೆ ಅರುವ ಅನ್ನೋ ಹೆಸರಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತ ಕೊರಗಪ್ಪ ಶೆಟ್ಟಿ ಅವರಿದ್ದಾರೆ, ಯಕ್ಷಗಾನ ಕಲಾವಿದರು. ಆಮೇಲೆ ಅರುವ ಅನ್ನೋ ಹೆಸರಲ್ಲಿ ನಾರಾಯಣ ಅರುವ ಅಂತ ಒಬ್ಬರು ಇದ್ದಾರೆ, ಅವರು ಯಕ್ಷಗಾನ ಕಲಾವಿದರು.
ಯಕ್ಷಗಾನದ ಪರಿಮಿತಿಯಲ್ಲಿ ಇದು ಅರುವ ಅನ್ನೋ ಹೆಸರನ್ನ ಅಲ್ಲೆಲ್ಲೆಲ್ಲಿ ಪ್ರಸಾರ ಆಗ್ತಿತ್ತು. ಎಲ್ಲಿ ಅಂದರೆ ನಮ್ಮ ಮಂಗಳೂರು ಭಾಗಗಳಲ್ಲಿ ಮಾತ್ರ. ನನಗೊಂದು ಆಸೆ ಇತ್ತು ಸಣ್ಣ ಬಾಲ್ಯದಿಂದಲೂ, ನಮ್ಮ ಕಡೆ ಎಲ್ಲ ಸ್ವಲ್ಪ ಈ ಸರ್ನೇಮ್ಗಳನ್ನು ಜಾತಿದ್ದು ಹಾಕೊಳ್ಳೋದು ಜಾಸ್ತಿ. ಈಗ ಬ್ರಾಹ್ಮಣ್ಸರಾದರೆ ಭಟ್ ಅಂತ ಹಾಕೋತಾರೆ, ಶೆಟ್ಟರುಗಳಾದರೆ ಶೆಟ್ಟೆ ಅಂತ ಹಾಕೋತಾರೆ, ಬಿಲ್ಲವಸುಗಳಾದರೆ ಪೂಜಾರಿ ಪೂಜಾರಿ ಅಂತ ಹಾಕೋತಾರೆ, ಇದು ಗೌಡಸ್ ಆದರೆ ಗೌಡ ಅಂತ ಹಾಕೋತಾರೆ. ಬಟ್ ನನಗೆ ಅದನ್ನು ಅದು ಹಂಗಂತ ನಾನು ಜಾತಿ ವಿರೋಧಿ ಅಲ್ಲ, ಹಂಗಂತಲ್ಲ. ಈ ಇದರಲ್ಲಿ ಸಾಧನೆ ಮಾಡಬೇಕಾದ್ರೆ ನನಗೆ ಉಸಿರು ಕೊಟ್ಟಿರುವ ನನಗೆ ಅಥವಾ ಒಂದು ಇದು ಕೊಟ್ಟಿರುವ ನೆಲದ ಹೆಸರೇ ಇಟ್ಕೊಳ್ಳೋಣ, ಜನನಿ ಜನ್ಮಭೂಮಿ ಜನನ. ಹೌದು, ಆ ಲೋಗನಲ್ಲೇ ಹೋಗೋಣ ನಾವು, ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಕೊಂಡಿರೋ ಹೆಸರು. ನನಗೆ ಇನ್ಸ್ಪಿರೇಷನ್ ಏನಂತಂದರೆ ವಿನು ಬಳಂಜ ಅವರು. ವಿನು ಅನ್ನೋದು ಅವ್ರ ಹೆಸರು, ಬಳಂಜ ಅನ್ನೋದು ಅವ್ರ ಊರ ಹೆಸರು. ಆಮೇಲೆ ಚೇತನ್ ಮುಂಡಾಡಿ ಅಂತ, ಚೇತನ್ ಅನ್ನೋದು ಅವ್ರ ಹೆಸರು, ಮುಂಡಾಡಿ ಅನ್ನೋದು ಅವ್ರ ಊರಿನ ಹೆಸರು. ಅಲ್ಲಲ್ಲ, ನಮ್ಮ ಡಿ ಒ ಪಿ ಇದು ಡಿ ಒ ಪಿ ಅಂತೀನಿ, ಆರ್ಟ್ ಡೈರೆಕ್ಟ್ರು ಚೇತನ್ ಮುಂಡಾಡಿ. ತುಂಬಾ ಸಿನಿಮಾ ಎಲ್ಲ ಮಾಡಿದ್ರಲ್ಲ ಇವರು, ಪ್ರವೇಶ ಮಾಡಿದ್ರು. ಆಮೇಲೆ ಅವ್ರದ್ದು ನ್ಯಾಷನಲ್ ಅವಾರ್ಡ್ ಬಂತು ಒಂದು ಸಿನಿಮಾಕ್ಕೆ, ಅವ್ರದ್ದು ಮದಿಪು 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 ಸಿನಿಮಾಕ್ಕೆ. ಆಮೇಲೆ ವರ್ಣಪಟಲ ಅಂತ ಮೊನ್ನೆ ಒಂದು ಮಾಡಿದ್ರು. ತುಂಬಾ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅವರು. ನನಗೆ ಅವರೆಲ್ಲ ಇನ್ಸ್ಪಿರೇಷನ್ ಅವರು ಅಲ್ವಾ, ನಾನು ಹೆಸರಿಟ್ಟರೆ ಹೆಂಗೆ ಅಂತ. ಸೊ ಆ್ಯಕ್ಚುಲಿ ನಾನು ಇಟ್ಟಿರೋದು ಒಂದು ಇದರಲ್ಲಿ, ನನ್ನ ಅಭಿಮಾನದಲ್ಲಿ, ಊರಿನ ಅಭಿಮಾನದಲ್ಲಿ ಇದೆ. ಅದು ನನಗೆ ತುಂಬ ವೈಬ್ರೇಟ್ ಆಯಿತು. ನನ್ನ ಹೆಸರಿಗೆ, ನನ್ನ ಹೆಸರಿಗಿಂತ ತೂಕವಾಗಿ ಅದೇ ಆಯಿತು. ನನ್ನನ್ನೇ ಜಾಸ್ತಿ 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 ಜಾಸ್ತಿ. ಆಮೇಲೆ ಅರುವ ಅನ್ನಕ್ಕೇನೆ ಸ್ಟಾರ್ಟ್ ಮಾಡಿದ್ರು ಎಲ್ಲರು. ಅರುವ ಅರುವ ಅವರು ಹೇಗಿದ್ದೀರಾ, ಅರುವ ಅವರು ಹೇಗಿದ್ದೀರಾ, ಆಮೇಲೆ ಅರುವ ಅಂದರೆ ಏನು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಅರುವ ಮತ್ತು ಆಲುವಕ್ಕೆ ಸ್ವಲ್ಪ ಹತ್ರ ಹತ್ರ ಇದಿದೆ. ಆಲುವನ ನೀವು ಅರುವನ ಅನ್ನೋ ಗೊಂದಲಕ್ಕೂ ಬರ್ತಿದ್ರು. ನಾನು ಅರುವ, ಅರುವ ಅಂದರೆ ನನ್ನ ಊರಿನ ಹೆಸರು ಅಂತ. ಆನೆ ಮಾಲ್ ಅಂತ ಇನ್ನೊಂದು ಹೆಸರು ಇದೆ ಅದಕ್ಕೆ, ಆನೆಗಳ ಮಹಾರಾಜ ಅಂತ, ಆನೆ ಮಾಲ್ ಅಂತ. ಸೊ ಹಂಗಾಗಿ ಆ ಹೆಸರು ಹಿಂಗೆ ಬಂತು ನಂದು. ಈ ಅರುವ ಅಂತ ತಕ್ಷಣ ಮಂಗಳೂರಲ್ಲಿ ಒಂದು ಊರ್ವ ಸ್ಟೋರ್ಸ್ ಇದೆ, ಫೇಮಸ್ ಇದೆ, ಹಾಗೆ ನೀವು ಫೇಮಸ್ ಆಗಿಬಿಟ್ಟಿದ್ದೀರಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹಿನ್ನೆಲೆಯಲ್ಲಿ ನೀವು ಬಂದಿರೋದ್ರಿಂದ ನೀವು ಮೂಲತಃ